ಶಾರ್ಟ್ ಸರ್ಕ್ಯೂಟ್ ನಿಂದ ವಿದ್ಯುತ್ ತಗಲಿ ಬೇಕರಿಯೊಂದು ಸಂಪೂರ್ಣ ಸುಟ್ಟು ಕರಕಲಾಗಿ ಅಂದಾಜು 20 ಲಕ್ಷ ರೂಪಾಯಿನಷ್ಟು ನಷ್ಟ ಉಂಟಾದ ಘಟನೆ ತಾಲ್ಲೂಕಿನ ಕೊರ್ಲಕಟ್ಟದಲ್ಲಿ ನಡೆದಿದೆ. ಆಗಸ್ಟ್ 11 ರ ಮಧ್ಯರಾತ್ರಿ 3 ಗಂಟೆಗೆ ಹಲಗದ್ದೆ ಪಂಚಾಯತ್ ಕೊರ್ಲಕಟ್ಟದಲ್ಲಿ ಮಹಂತೇಶ್ ಮುಕ್ಕಪ್ಪ ನಾಯ್ಕ ಎಂಬುವರಿಗೆ ಸೇರಿದ ಎಸ್ಆರ್ಎಲ್ ಬೇಕರಿ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಸಂಪೂರ್ಣ ಭಸ್ಮವಾಗಿದೆ. ಇನ್ನು ಅಂದಾಜು ಸುಮಾರು 20 ಲಕ್ಷ ಮೌಲ್ಯದ ವಸ್ತುಗಳು ಹಾಳಾಗಿದೆ ಎಂದು ಅಂದಾಜಿಸಲಾಗಿದ್ದು ಅಂಗಡಿಯಲ್ಲಿ ವ್ಯಾಪಾರವಾಗಿದ್ದ 50,000 ರೂಪಾಯಿ ಹಣ ಸುಟ್ಟು ಹೋಗಿದ್ದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಅಲ್ಲದೆ ಅಗತ್ಯವಿರುವ ಕಾಗದ ಪತ್ರಗಳು ಸಹ ಸುಟ್ಟು ಹೋಗಿದ್ದು ಬನವಾಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕಾರವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ 12ನೇ ಶತಮಾನದ ವಚನಕಾರರಾದ ನುಲಿಯ ಚಂದಯ್ಯ ಜಯಂತಿಯನ್ನು ಅಪರ ಜಿಲ್ಲಾಧಿಕಾರಿ ರಾಜು ಮಗುವೀರ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಶ್ರೀ ಮಾರಿಕಾಂಬೆಯ ನೆರೆಯಾದ ಶಿರಸಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಅತಿದೊಡ್ಡ ಬೆಳ್ಳಿ ಬಂಗಾರದ ಮಳಿಗೆ ಸರಾಫ್ ಬಜಾರ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಲೈಟ್ ವೇಟ್ ತೂಕದ ಆಭರಣಗಳು ನಮ್ಮಲ್ಲಿಯ ವಿಶೇಷ. ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ. ಎಲ್ಲಿಯೂ ಸಿಗದ ನಿಮಗಿಷ್ಟವಾಗುವ ವಿವಿಧ ಬಗೆಯ ವಿನ್ಯಾಸದ ಆಭರಣಗಳು ನಮ್ಮಲ್ಲಿ ಲಭ್ಯ. ಪರಿಶುದ್ಧತೆಗೆ ಒಂದೇ ಹೆಸರು, ಸರಾಬ್ ಬಜಾರ್. ಬನವಾಸಿಯ ತಿಗಣಿ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಲ್ಟಿ ಟೀಚಿಂಗ್ ಇಕೋ ಪಾರ್ಕಿಗೆ ಚಾಲನೆ ಮತ್ತು 4ನೇ ವರ್ಷದ ಬೀಜದಾನ ಚಳುವಳಿ ಕಾರ್ಯಕ್ರಮವನ್ನು ಬೀಜದುಂಡೆ ಚೆಲ್ಲುವ ಮೂಲಕ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಪದ್ಮಶ್ರೀ ಪುರಸ್ಕಾರ ಪುರಸ್ಕೃತ ವೃಕ್ಷಮಾತೆ ತುಳಸಿಗೌಡ ಅವರು ನೆರವೇರಿಸಿದರು. ಇನ್ನು ಸ್ಕೌಟ್ ಮತ್ತು ಗೈಡ್ಸ್, ಕದಂಬ ಇಕೋ ಕ್ಲಬ್, ಅರಣ್ಯ ಇಲಾಖೆ, ವಿಎಫ್ಸಿ, ಭಾಷೆ ಗ್ರಾಮ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲೆಗೆ ದಾನ ಮಾಡಿದ ದಾನಿಗಳಿಗೆ ಹಾಗೂ ಶ್ರೇಷ್ಠ ಸಾಧನೆ ಮಾಡಿದ 54 ಸಾಧಕರಿಗೆ ಸನ್ಮಾನಿಸುವ ಕಾರ್ಯಕ್ರಮವು ನೆರವೇರಿದ್ದು ಗಿಡ ಮತ್ತು ಫಲ ಪುಷ್ಪ ನೀಡಿ ಸನ್ಮಾನಿಸಲಾಯಿತು. ಅಲ್ಲದೆ 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮವು ನೆರವೇರಿತು. ಈ ವೇಳೆ ಪದ್ಮಶ್ರೀ ಪುರಸ್ಕಾರ ಪುರಸ್ಕೃತ ವೃಕ್ಷಮಾತೆ ತುಳಸಿಗೌಡ, ಆರ್ಎಫ್ಒ ಉಷಾ ಕಬೀರ್ ಸೇರಿದಂತೆ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ನ ಸದಸ್ಯರು, ಭಾಷೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ವಿಎಫ್ಸಿ ತಿಗಣಿ, ಊರಿನ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು.
ರಸಗೊಬ್ಬರ ಬೆಲೆ 800 ರಿಂದ 2000 ಕ್ಕೆ ಏರಿದೆ ಮಳೆಯಿಂದ ಹಾನಿ ಬೇರೆ ಕೈಯಲ್ಲೂ ಏನು ಉಳಿತಾ ಇಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅನ್ನೋದು ನಮಗೂ ಆಸೆ ಇದೆ ಇದು ತಾಲ್ಲೂಕಿನ ಬನವಾಸಿ ಭಾಗದ ರೈತರ ಗೋಳು ಸಮಸ್ಯೆಗಳೆಲ್ಲ ಕೃಷಿ ಅಧಿಕಾರಿಗಳ ಮುಂದೆ ಹತ್ತು ಹಲವು ಹೊರಬಂದವು ಸಮಸ್ಯೆಗಳ ನಡುವೆಯೂ ಆದಾಯ ಕಂಡುಕೊಳ್ಳುವುದು ಹೇಗೆ ಎಂಬ ಬಗ್ಗೆ ಅಧಿಕಾರಿಗಳಿಂದ ಸಲಹೆ ಪಡೆದುಕೊಂಡರು ತಾಲ್ಲೂಕು ಪತ್ರಕರ್ತರ ಸಂಘ ಶುಕ್ರವಾರ ಬನವಾಸಿ ಅಂಬೇಡ್ಕರ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ರೈತರ ಸಂವಾದ ಕಾರ್ಯಕ್ರಮ ಹೊಸ ಚಿಂತನೆಗಳಿಗೆ ಕಾರಣವಾಯಿತು ಇನ್ನು ರೈತ ಸಿಎಫ್ ನಾಯಕ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಬನವಾಸಿ ಭಾಗದಲ್ಲಿ ಕೃಷಿ ಹಾನಿ ಜಾಸ್ತಿ ಇದೆ ಬನವಾಸಿ ನಡುಗಡ್ಡೆ ಇದ್ದ ಹಾಗೆ ಸಚಿವರು ಸಹ ಇಲ್ಲಿ ಬಂದು ಹೋಗ್ತಿದ್ದಾರೆ ಆದರೆ ಸೂಕ್ತ ಪರಿಹಾರ ಸಿಗ್ತಿಲ್ಲ ಭತ್ತ ಬೆಳೆ ಈಗಾಗಲೇ 200 ಹೆಕ್ಟೇರ್ ಹಾನಿಯಾಗಿದೆ ಈ ಕುರಿತಂತೆ ಸೂಕ್ತ ಸರ್ವೆ ಮಾಡಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಇಲಾಖೆಯಿಂದ ಮನವಿ ಸಲ್ಲಿಕೆಯಾಗಬೇಕು ಭತ್ತ ಖರೀದಿಗೆ ಬೆಂಬಲ ಬೆಲೆ ಇನ್ನೂ ಸಿಕ್ಕಿಲ್ಲ ಬೆಂಬಲ ಬೆಲೆ ಘೋಷಿಸಿದ ದರವು ವೈಜ್ಞಾನಿಕವಾಗಿಲ್ಲ ಸೂಕ್ತವಾದ ಬೇರೆ ಬೆಳೆ ಬಗ್ಗೆ ಸೂಚಿಸಬೇಕು ಎಂದು ಆಗ್ರಹಿಸಿದರು ನಂತರ ಭದ್ರಾಗೌಡ ಅವರು ಮಾತನಾಡಿ ಅಕಾಲಿಕ ಮಳೆಯಿಂದ ಬದನಗೋಡು ಪಂಚಾಯತಿಯಲ್ಲಿ ಬಾಳೆ ಸಂಪೂರ್ಣ ನಾಶವಾಗಿದೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ತಹಶೀಲ್ದಾರರು ಇನ್ನು ಜಿಪಿಎಸ್ ಆಗಿಲ್ಲ ಎನ್ನುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಾತನಾಡಿದ ವಿನಯಗೌಡ ಅವರು ಮೇ ತಿಂಗಳ ಮಳೆಯಿಂದಾಗಿ ಜೋಳ ಬೆಳೆ ಹಾನಿಯಾಗಿದೆ ಬಾಶಿ ಕಂತ್ರಾಜಿ ಗುಡ್ನಾಪುರ ರೈತರು ವರದಾ ನದಿ ಪ್ರವಾಹದಿಂದ ತತ್ತರಿಸಿದ್ದಾರೆ ಶುಂಠಿ ಕೊಳೆ ಜೋರಾಗಿದೆ ನೆರೆ ಪರಿಹಾರ 3800 ಎಕರೆಗೆ ನೀಡುತ್ತಾರೆ ತಿರುಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ ಎಂದರು ಇನ್ನು ನರೂರು ಗಣಪತಿ ನಾಯಕ ಅವರು ಅನಾನಸ್ ಬೆಳೆಯಲ್ಲಿ ಇವತ್ತಿನ ಖರ್ಚು ವೆಚ್ಚ ಗಮನಿಸಿದರೆ ಆದಾಯವೇ ಇಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಸಿಬಿ ಗೌಡ ಅಂಡಗಿ ಅವರು ಮಾತನಾಡಿ ರೈತರ ಪಾಲಿಗೆ ಕೇವಲ ಪ್ರಕೃತಿ ಮಾತ್ರ ಮುನಿಸಿಕೊಂಡಿಲ್ಲ ಜನಪ್ರತಿನಿಧಿಗಳು ಸಹ ಏನು ಮಾರ್ಗೋಪಾಯ ಎಂದು ಕಂಡುಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ ವರದಾ ನದಿ ಪ್ರವಾಹ ಪೀಡಿತ ಪ್ರದೇಶದ ರೈತರ ಸಾಲವನ್ನು ವಿಶೇಷ ಎಂದು ಪರಿಗಣಿಸಿ ಮನ್ನಾ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಇದೇ ವೇಳೆ ಆಗ್ರಹಿಸಿದರು ರೈತರೊಂದಿಗೆ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಟರಾಜ್ ಅವರು ಬೆಳೆ ವಿಮೆಯನ್ನು ಕಳೆದ 5 ವರ್ಷಗಳ ಸರಾಸರಿ ಆಧರಿಸಿ ನೀಡಲಾಗುತ್ತಿದೆ ರೈತರು ಬೆಳೆ ವಿಮೆ ಮಾಡಿಸುವ ಪ್ರಮಾಣ ನಮ್ಮ ತಾಲ್ಲೂಕಿನಲ್ಲಿ ಕಡಿಮೆ ಇದ್ದು ಎಲ್ಲ ರೈತರು ಈ ವ್ಯಾಪ್ತಿಗೆ ಬರುವಂತಾಗಬೇಕೆಂದು ತಿಳಿಸಿದರು ಇನ್ನು ತೋಟಗಾರಿಕಾ ಇಲಾಖೆ ನಿರ್ದೇಶಕ ಪಿಬಿ ಸತೀಶ್ ಮಾತನಾಡಿ ಬೆಳೆ ಹಾನಿಯ ಪರಿಹಾರವನ್ನು ಈಗ ರಾಜ್ಯ ಸರ್ಕಾರ ಪರಿಷ್ಕರಿಸಿದೆ ತೋಟಗಾರಿಕೆ ಬೆಳೆಗಳಿಗೆ ಹೆಕ್ಟೇರ್ಗೆ 28000 ಕ್ಕೆ ಏರಿಸಿದೆ ಶುಂಠಿ ವಿಮೆ ವ್ಯಾಪ್ತಿಯಲ್ಲಿ ಇಲ್ಲ ಬೇಡಿಕೆ ಇದ್ದರೆ ಶುಂಠಿ ಮಾವನ್ನು ವ್ಯಾಪ್ತಿಯಲ್ಲಿ ಸೇರಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಕೃಷಿ ಇಲಾಖೆಯ ಮಧುಕರ್ ನಾಯ್ಕ್ ತೋಟಗಾರಿಕಾ ಇಲಾಖೆಯ ಗಣೇಶ್ ಹೆಗಡೆ ಈ ವೇಳೆ ಉಪಸ್ಥಿತರಿದ್ದರು ಅಲ್ಲದೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ಸ್ವಾಗತಿಸಿದರೆ ರಾಘವೇಂದ್ರ ಬೆಟ್ಕೊಪ್ಪ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಈಗ ನೆಟ್ಟಿ ಮಾಡಿದ್ರೆ ಒಂದ್ಸಲಿ ನೆಟ್ಟಿ ಮಾಡಿದ್ರೆ